ನಾನು ವಿಜಯೇಂದ್ರವರಿಗೆ ಯಡಿಯೂರಪ್ಪನವರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಬಯಸಿದ್ದೇನೆ ಅದರಲ್ಲಿ ಮತ್ತು ಕೇಂದ್ರ ವರಿಷ್ಠ ಮಂಡಳಿ ಸಂಪೂರ್ಣ ತನಿಖೆ ಮಾಡಲಿಕ್ಕೆ ಹೇಳಿದ್ದೇನೆ ಮೊನ್ನೆ ನಡೆದಂತ ಬಿಹಾರ ಚುನಾವಣೆಯಲ್ಲಿ ಕರ್ನಾಟಕದ ಒಬ್ಬರು ಕಾಂಗ್ರೆಸ್ನ ಉನ್ನತ ನಾಯಕರು ಮತ್ತು ಒಬ್ಬ ಜೆಡಿಎಸ್ ಉನ್ನತ ನಾಯಕರ ಮುಖಾಂತರ ಲಾಲೂ ಪ್ರಸಾದ್ ಅವರ ಪಾರ್ಟಿಗೆ ಆರ್ಜೆಡಿಗೆ ಮತ್ತು ಕಾಂಗ್ರೆಸ್ಗೆ ವಿಜಯೇಂದ್ರ ಅವರು ಎಷ್ಟು ಹಣ ಬಿಜೆಪಿ ಸೋಲಿಸಲಿಕ್ಕೆ ಕೊಟ್ಟು ಕಳಿಸಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನು ಎತ್ತಿದ್ದೇನೆ ಆ ಪ್ರಶ್ನೆಗೆ ವಿಜಯೇಂದ್ರ ಅವರು ಉತ್ತರ ಹೇಳಬೇಕು ಮಾರಿಸಸ್ನ ಪ್ರವಾಸದ ಬಗ್ಗೆ ಉತ್ತರ ಹೇಳದೆ ಯಾವುದೋ ಡಿವಿ ಗುಂಡಪ್ಪನವರ ಏನೋ ಅದೊಂದು ಮಾತು ಹೇಳಿ ಶಿವರಾಮ್ ಕಾರತ್ರ ಒಂದು ಇದನ್ನು ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ನೀವು ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಸಲಿಕ್ಕೆ ಏನೋ ನಮ್ಮ ಅರುಣ್ ಸಿಂಗ್ ಅವರು ಮೊನ್ನೆ ದಿಲ್ಲಿಯಲ್ಲಿ ಹೇಳಿದ್ರು ತಾಯಿ ಮಾತೃಪಕ್ಷಕ್ಕೆ ದ್ರೋಹ ಬಗೆಯಬಾರ್ದಂತೆ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಕೋಟ್ಯಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಭಾರತೀಯ ಜನತಾ ಪಾರ್ಟಿ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರು ಇವತ್ತು ದೇಶದಲ್ಲಿ ಎಂಎಲ್ಎ ಎಂಪಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದೇವೆ ನೀವು ಬಿಹಾರದ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸೋಲಲಿಕ್ಕೆ ಕರ್ನಾಟಕದ ನಿಮ್ಮ ಆತ್ಮೀಯ ಇಬ್ಬರು ನಾಯಕರ ಮುಖಾಂತರ ಎಷ್ಟು ಹಣ ಕಳಿಸಿದಿರಿ ಅನ್ನುವಂಥದ್ದು ಇಡೀ ರಾಜ್ಯದ ಜನರು ಮಾತಾಡ್ತಾ ಇದ್ದಾರೆ ಇದಕ್ಕೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಹೇಳಬೇಕು ಅನ್ನೋಂಥದ್ದು ನಾನು ಅದರಲ್ಲಿ ಹೇಳಿದ್ದೇನೆ ನಾನು ಏನೇನು ಅಲಿಗೇಷನ್ ಮಾಡಿದ್ದೇನೆ ಏನೇನು ರಾಜ್ಯ ಸರ್ಕಾರದ ಬಗ್ಗೆ ಹೇಳಿದ್ದೇನೆ ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಅದರ ಮೇಲೆ ತನಿಖೆ ಆಗಬೇಕು ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕದ ವಿಜೇಂದ್ರರ ಮೂಲಕ ಕೆಲವೊಂದು ಹಣ ಹೋಗಿದೆ ಅನ್ನುವಂಥ ಗಂಭೀರವಾದಂಥ ಒಂದು ಚಿಂತನೆ ಅನೇಕ ಕಡೆ ನಡೆದಿದೆ ಇದು ಕೇಂದ್ರದಲ್ಲೂ ಸಹ ಮಾಹಿತಿ ಇದೆ ನಾ ಆಗ್ರಹ ಮಾಡ್ತೀನಿ ಇದು ಮುಕ್ತವಾಗಿ ಇದನ್ನ ಸರ್ ನಮ್ಮಲ್ಲಿ ನಡೆದಿದೆ ಇಡೀ ಇದು ಸಾರ್ವಜನಿಕ ಇದು ಚರ್ಚೆ ಈಗ ನಾಳೆನೂ ಆಶ್ಚರ್ಯ ಪಡಬೇಕಾಗಿಲ್ಲ ನಾಳೆ ಮಮತಾ ಬ್ಯಾನರ್ಜಿ ಹಣ ಕಳಿಸ್ಬೋದು ಆರ್ ಜೆ ಡಿ ಕಾಂಗ್ರೆಸ್ ಎರಡೂ ಹೇಳ್ತಾ ಇದ್ದೀನಲ್ಲ ಎಷ್ಟು ಏನೋ ಎಣಸ್ಕೊಂಡು ಬರ್ತೀನಿ ನಾಳೆ ಹೋಗಿ ಬಿಹಾರದಲ್ಲಿ ಎಲ್ಲ ಏನಾಗಿದೆ ದೇಶದಲ್ಲಿ ಎಲ್ಲ ಕಡೆನೂ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತಾ ಇದೆ ಅನ್ನೋಂಥದ್ದನ್ನು ಆ ಒಂದು ಶಕ್ತಿ ಕುಗ್ಗಿಸಬೇಕನ್ನುವಂಥ ಉದ್ದೇಶದಿಂದ ಇದು ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಇವತ್ತು ಚರ್ಚೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷದಲ್ಲಿ ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಯಾವುದಕ್ಕೆ ಇವತ್ತು ವಿರೋಧ ಪಕ್ಷದ ಕರ್ನಾಟಕದಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಏನೂ ಮಾತಾಡ್ತಾ ಇಲ್ಲ ಯಾವ ವಿಷಯಗಳನ್ನು ತೆಗೆದು ನಾ ಹೇಳಿದ ಮೇಲೆ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಕಣ್ಣು ತೆಗೆದಿದ್ದಾರೆ ದಿಲ್ಲಿಯಲ್ಲಿ